ಕೂಡಲ ಸಂಘಟನೆಗಳೇನಿದ್ರೆ ಇವರು ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಯಾವ ವಿಚಾರಕ್ಕೆ ಎಚ್ಚರಿಕೆ ಕೊಟ್ಟರು ಆಗಿದೆ? ಇದಕ್ಕೂ ಮುಂಚೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಪಂಚಮಸಿ ಅಲ್ಲಿನ ಮೀಸಲಾತಿಗೆ ಸೇರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಈ ಬಾರಿ ಒಂದು ಡೆಡ್ ಲೈನ್ ಅನ್ನ ಕೊಟ್ಟು ಆ ಡೆಡ್ ಲೈನ್ ಒಳಗಡೆ ನೀವು ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಮಾತನಾಡಿದ್ರು, ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನ್ನಿ. ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ ನೀಡಿದಂತಹ ಕೂಡಲ ಸಂಗಮಶ್ರೀ ಅವರು ಪಂಚಮಸಾಲಿ ಏನಿದೆ ಇದು 2A ಮೀಸಲಾತಿ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಆಗಮನ ಹೇಳಿದ್ದಾರೆ. ಜೊತೆಗೆ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವ ಮೃತ್ಯುಂಜಯ ಶ್ರೀ ಅವರು ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ವಿಜಯಪುರದಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರಾದಂತಹ ಬಸವ ಮೃತ್ಯುಂಜಯ ಶ್ರೀ ಅವರು ಸರ್ಕಾರ ತೆಗೆದುಕೊಂಡ ಕಾಲಾವಕಾಶ ಈಗಾಗಲೇ ಮುಗಿದಿದೆ. ಇದಕ್ಕೂ ಮುಂಚೆ ನಾವು ಕೇಳ್ಕೊಂಡಿದ್ವಿ, ಸರ್ಕಾರಕ್ಕೂ ಮನವಿ ಕೂಡ ಮಾಡಿದ್ವಿ, ಆದ್ರೆ ಕಾಲಾವಕಾಶ ಮುಗಿದಿದೆ. ಶಾಸಕ ಯತ್ನಾಳ್ ಅವರು ಸದನದಲ್ಲಿ ಕೆಲವು ಬಾರಿ ಧ್ವನಿ ಎತ್ತಿದ್ದಾರೆ ಇದ್ರ ಬಗ್ಗೆ, ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಏಪ್ರಿಲ್ 14ಕ್ಕೆ ಕೊನೆಯ ಅವಕಾಶ ನೀಡುತ್ತೇವೆ, ಅಲ್ಲಿವರು ಕೂಡ ನಾವು ನಿಮ್ಗೆ ಅವಕಾಶವನ್ನು ಕೊಡ್ತೇವೆ, ಆಗಲೂ ಕೂಡ ನೀವೇನಾದ್ರೂ ಈ ಕೆಲಸವನ್ನು ಮಾಡಲಿಲ್ಲ ಅಂದ್ರೆ ಆಗಲೂ ಕೂಡ ಈಡೇರದೇ ಇದ್ರೆ ಕೂಡಲ ಸಂಗಮದಲ್ಲಿ ಹೋರಾಟ ಮಾಡ್ಲಿಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಇಂಚಗೇರಿ ಕಾರ್ಯಕ್ರಮದಲ್ಲಿ ಹೋರಾಟ ಸಮಿತಿ ಸಭೆ ಕೂಡ ನಡೆಸಲಾಗುತ್ತೆ, ಹಕ್ಕೊತ್ತಾಯ ಬೃಹತ್ ಸಮಾವೇಶ ಕೂಡ ನಡೆಯಲಾಗುತ್ತೆ. ಜೊತೆಗೆ ಅಲ್ಲಿಂದನೇ ಸರ್ಕಾರಕ್ಕೆ ಹಕ್ಕೊತ್ತಾಯ ಸಲ್ಲಿಸಲಾಗುವುದು. ಕೂಡಲ ಸಂಗಮ ಬಸವ ಮೃತ್ಯುಂಜಯ ಸ್ವಾಮೀಜಿ ಈ ರೀತಿಯಾಗಿ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇದಕ್ಕೂ ಮುಂಚೆನೂ ಕೂಡ ಇವರು ಇದರ ವಿಚಾರವಾಗಿ ಧ್ವನಿ ಎತ್ತಿದ್ರು, ಪಂಚಮಸಾಲಿನ 2A ಮೀಸಲಾತಿಗೆಬೇಕು ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಇನ್ನೂ ಸರ್ಕಾರ ಯಾವುದೇ ಒಂದು ಸರಿಯಾದ ನಿಲುವನ್ನು ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ಇವರು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಅನ್ನ ನಡೆಸಿ. ಏಪ್ರಿಲ್ 14ಕ್ಕೆ ಕೊನೆಯ ದಿನ, ನಿಮ್ಗೆ ಕೊನೆಯ ಬಾರಿ ಅವಕಾಶವನ್ನು ಕೊಡ್ತೀವಿ, ಅಷ್ಟರಲ್ಲಿ ನೀವು ಈ ಒಂದು ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನು ಕೂಡ ಮಾಡಲಾಗುತ್ತೆ. ಇಂಚಗೇರಿ ಕಾರ್ಯಕ್ರಮದಲ್ಲಿ ಹೋರಾಟ ಸಮಿತಿ ಕೂಡ ನಡೆಯಲಿದೆ, ಹಕ್ಕೊತ್ತಾಯದ ಬೃಹತ್ ಸಮಾವೇಶ ಕೂಡ ನಡೆಸಲಾಗುತ್ತೆ, ಅಲ್ಲಿಂದಲೇ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಸಲ್ಲಿಸಲಾಗುತ್ತೆ. ಬಸವ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ ವರ್ಷದಿಂದ ಆರಂಭವಾಗಿರ್ತಕ್ಕಂಥ ಪಂಚಮಸಾಲಿ 2A ಮೀಸಲಾತಿ ಹೋರಾಟ, ಆ ಹೋರಾಟಕ್ಕೆ ಒಂದು ತಾರ್ಕಿಕವಾಗಿರ್ತಕ್ಕಂಥ ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳಿವೆ. ಈಗಾಗಲೇ ಅದು ಸಂಪೂರ್ಣವಾಗಿರ್ತಕ್ಕಂಥ ಹೋರಾಟದ ಸ್ಪಷ್ಟತೆಯನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವ ತಿಂಗಳೊಳಗೆ ಇಡೀ ಸಮಾಜ ಕಳೆದ ಒಂದು ವರ್ಷದ 3 ತಿಂಗಳಿಂದನೂ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಒಂದು ದಿನನೂ ಸಹ ಬಿಡುವಂತೆ ಹೋರಾಟವನ್ನು ಹಂತವಾಗಿ ನಿರಂತರವಾಗಿ ಮಾಡ್ಕೊಂಡು ಬರ್ತಿರೋ ಪರಿಣಾಮ ಸರ್ಕಾರ ತೆಗೆದುಕೊಂಡಂತ ಕಾಲಾವಕಾಶ ಬಜೆಟ್ ಅಧಿವೇಶನ ಒಳಗೆ ಮೀಸಲಾತಿ ಕೊಡ್ತೀವಿ ಅಂತೇಳಿ ಒಮ್ಮಯ್ಯವರು ತೆಗೆದುಕೊಂಡ ಕಾಲಾವಕಾಶ ಮೊನ್ನೆ 30 ತಾರೀಕು ಮುಗಿಯಿತು. ಅಧಿವೇಶನದಲ್ಲಿ ಬಸವನಪಾಟಿ ಯತ್ನವರು ಧ್ವನಿಯೆತ್ತಿದ್ರು, ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರು. ನಾವು ಬರೆದಿನೇ ನಾವು ಕೊಟ್ಟಂತ ಗಡುವು ಮುಗಿದರ ಕಾರಣಕ್ಕೆ 30ನೇ ತಾರೀಕಿಗೆ ಬೆಂಗಳೂರಿನ ಸಭೆಯನ್ನು ಕೂಡಿ ಕೊನೆಯ ಸರ್ಕಾರಕ್ಕೆ ಗಡುವನ್ನು ಕೊಡಲಾಗಿದೆ. ಏಪ್ರಿಲ್ 20ನೇ ತಾರೀಕಿಗೆ ಒಂದು ವೇಳೆ ಸರ್ಕಾರ ಮೀಸಲಾತಿ ಕೊಟ್ಟರೆ ನಾನು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಸಮಾರಂಭ ಕೂಡಿಸಲ್ಲ, ಒಂದು ವೇಳೆ ಕೊಡದೇ ಹೋದರೆ ಅದೇ ಕೂಡಿಸದಲ್ಲಿ ಮತ್ತೆ ಹೋರಾಟವನ್ನು ಪ್ರಾರಂಭಿಸಲಾಗುವುದು ಎನ್ನುವಂಥ 2 ನಿರ್ಣಯಗಳನ್ನು ಇವತ್ತು ಪಾಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ತಲುಪಿಸಿ ಎನ್ನುವಂಥ ಮಾತು ಇತ್ತೀಚೆ ಪಡ್ತೀವಿ. ಈ ಹಿನ್ನೆಲೆ ಒಳಗೆ 14ನೇ ತಾರೀಕಿಗೆ ಗಡಿವಿಗೆ ಮತ್ತಷ್ಟು ಒತ್ತಡ ಹಾಕಬೇಕು, ಮತ್ತಷ್ಟು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರಕ್ಕೆ ತಾನು ಮಾತನ್ನು ನೆನಪಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ 15ನೇ ತಾರೀಕು ನಡೆಯುವಂಥ ಇಂಚಿಗೆರೆ ನಡೆಯುವಂತಹ ಆ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ 2A ಮೀಸಲಾತಿ ಹೋರಾಟಗಾರರ 75 ಬೃಹತ್ ಸಮಾವೇಶವನ್ನು ಸಹ ನಾವು ತಂದುಕೊಳ್ಳಲಿದೆ. ಎಸಿದಾಗಿತ್ತು ಸ್ವಾಮೀಜಿಯವರು ಮಾತಾಡುವಂಥದ್ದು, ಏನೆಲ್ಲ ಮಾಡ್ತೀವಿ, ಮುಂದಿನ ನಮ್ಮ ನಡೆಗಳೇನಿದೆ, ನಮ್ಮ ಒಂದು ಬೇಡಿಕೆ ಈಡೇರಿಲ್ಲ ಅಂತಂದ್ರೆ ನಾವೇನೆಲ್ಲ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಎಂದು ಕೂಡ ನೇರವಾಗಿ ಹೇಳಿರುವಂಥದ್ದು. ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.
ಜೊತೆಗೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಕೊನೆ ಅವಕಾಶವನ್ನು ನೀಡಲಾಗುವುದು. ಅಲ್ಲಿವರೆಗೂ ಕೂಡ ನಾವು ಕೊನೆ ಅವಕಾಶವನ್ನು ಕೊಡ್ತೀವಿ. ಅದಾದ ನಂತರ ಈ ಒಂದು ಕೆಲಸ ಆಗಲಿಲ್ಲ ಅಂದ್ರೆ ಮತ್ತೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಹೇಳಿರುತ್ತದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚನಗುಂಡಿ ದೂರವಾಣಿ ಸಂಪರ್ಕ. ಸುರೇಶ್, ಏನಂತಂದ್ರೆ ಈಗ ಇದಕ್ಕೂ ಮುಂಚೆನೂ ಕೂಡ ಸ್ವಾಮೀಜಿಯವರು ಸರ್ಕಾರಕ್ಕೆ ಒಂದು ಬೇಡಿಕೆ ನೆಟ್ಟಿದ್ರು ಕೂಡ, ಜೊತೆಗೆ ಇವಾಗಲೂ ಕೂಡ ಬೇಡಿಕೆ ಏಡಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 14ನೇ ತಾರೀಕು ನಿಮಗೆ ಕೊನೆ ಅವಕಾಶವನ್ನು ಕೊಡ್ತೀವಿ, ಅದಕ್ಕೂ ಅದಾದ ನಂತರ ಆಗಲಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ಲಿಕ್ಕೂ ಕೂಡ ರೆಡಿ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಏನಿದೆ ಆಗಿದ್ರೆ ಹೆಚ್ಚಿನ ಮಾಹಿತಿ? ಹೌದು ಯಶರಾಜ್, ಏನಂತಂದ್ರೆ ಈ ಹಿಂದೆ ಹಲವು ಬಾರಿ ಪಂಚಮಸ್ಥಾನ ಟಿವಿ ಕೆಟಗರಿಗೆ ಸೇರಿಸಬೇಕಂತ ಹಲವು ಬಾರಿ ಪ್ರತಿಭಟನೆ ಮಾಡಿ ಸಿಎಂ ಅವರಿಗೆ ಮನವಿ ಕೊಟ್ಟು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರು. ಏಕೆಂತಂದ್ರೆ ಈ ಹಿಂದೆ ಕೆಲವಾರು ಚಟಗರಿಯನ್ನು ಎಷ್ಟು ಸೇರ್ಪಡೆ ಮಾಡಿದ್ರಿ ಮತ್ತೆ ಪಂಚಮಸ್ಥಾನ ಹಲವು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದ್ರು ಇವರು ಟಿವಿಗೆ ಸೇರಿಸಬೇಕಂತ ಜಯಮುಖಿ ಸ್ವಾಮೀಜಿ ನೇತೃತ್ವ ಹಲವು ಬಾರಿ ಪ್ರತಿಭಟನೆ ಮಾಡಿದರು. ಇದಕ್ಕೆ ಸಂಬಂಧಿಸಿದಂತೆ ಬಸವೇಂದ್ರ ಪಾಟೀಲ್ ಅವರು ಸದನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ನೀಡ್ತಲ್ಲ, ಇದರಿಂದ ರಚಿತ ಶ್ರೀಗಳು ಇವತ್ತು ಬಸವ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಬಿಟ್ಟು ಏಪ್ರಿಲ್ 14 ಗಡುವು ಕೊಡ್ತಾ ಇದೀವಿ. ಒಂದು ವೇಳೆ ನೀವು ಏನಾದರೂ ಪಂಚಮಸ್ಥಾನಿ ಸಮಾಜವನ್ನು ಸೇರಿಸಿದ್ದೇವೆ, ನೀವು ಇದು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಸರ್ಕಾರದ ಹಕ್ಕು ಇದ್ದವರನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಎಂಬ ಗಡುವನ್ನು ನೀಡಿದ್ದಾರೆ. ಎಸ್, ಹಾಗಾದ್ರೆ ಇವಾಗ ಏಪ್ರಿಲ್ 14ನೇ ತಾರೀಕು ಏನಾದರೂ ಸರ್ಕಾರ ಇವರ ಬಗ್ಗೆ ಮನವಿಗೆ ಸ್ಪಂದಿಸಿಲ್ಲ ಅಂತಂದ್ರೆ, ಈಗ ಸ್ವಾಮೀಜಿಗಳು ಹೇಳಿದ್ದಾರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ, ಮತ್ತೇನಾದ್ರೂ ಮನ ಚೇಂಜ್ ಮಾಡ್ತಾರಾ, ಮತ್ತೇನಾದ್ರೂ ಒಂದ್ ಸರ್ಕಾರಕ್ಕೆ ಮತ್ತೊಂದು ಡೇಟ್ ಕೊಡ್ತಾರಾ, ಅಥವಾ ಅಂದಿನ ತಾರೀಕು ನಂತರವೇ ಅವರು ಉಗ್ರ ಹೋರಾಟಕ್ಕೆ ಹೇಳ್ತಾರಾ ಹೇಗೆ? ಹಿಂದಿನ ಬಾರಿ ಸಿಎಂ ಇದ್ದಾಗ ಪ್ರಸ್ತಾವನೆ ಸಲ್ಲಿಸಿದಾಗ ಇದೇ ರೀತಿಯ ಮನವೊಲಿಸುವಂತ ಪ್ರಯತ್ನ ನಡೆಯಿತ್ತು. ಬಟ್ ಆದರೆ ಯಡಿಯೂರಪ್ಪರ ಮೇಲೆ ಒಂದು ವಿಶ್ವಾಸ ಬಿಟ್ಟು ಜಯಮೃತ್ಯುಂಜಯ ಸ್ವಾಮೀಜಿಗಳು ಪ್ರತಿಭಟನೆ ಹಿಂದೆ ಹಲವು ಬಾರಿ ಗೆಲುವು ಕೊಟ್ಟಿದ್ರು ಕೂಡ ಯಡಿಯೂರಪ್ಪರ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಾಗ ತಮ್ಮ ನಿಲುವನ್ನು ಬದಲಿಸಿದರು. ಬಟ್ ಈ ಬಾರಿ ನಾವು ಯಾವುದೇ ರೀತಿಯಿಂದ ಮನವೊಲಿಸುವ ಪ್ರಯತ್ನಕ್ಕೆ ನಾವು ಹೋಗೋದಿಲ್ಲ. ಅವ್ರು ಏನಾದ್ರೂ ಮನವೊಲಿಸಲು ಪ್ರಯತ್ನ ಪಟ್ಟರೆ ಅವರನ್ನು ಬಗ್ಗೋದಿಲ್ಲ. ನಮ್ದು ಏನಂದ್ರೆ 14ವರೆಗೂ ಮಾತ್ರ ನಮ್ದು ತಾಳ್ಮೆ ಶಕ್ತಿ, ಅಲ್ಲಿಂದ ನಮ್ಗೆ ಇದಾಗಲೇ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇವೆ ಅಂತ ಹೇಳಿದರು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ಬೇಕು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ಇವರ ಮನವಿಗೆ ಸ್ಪಂದನೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಲಿಕ್ಕೆ ರೆಡಿವಿದಿ ಅಂತ ಕೂಡ ಹೇಳಿರುವಂತದ್ದು. ನೋಡ್ಬೇಕು ಹೋರಾಟ ನಡೆಸ್ತಾರಾ ಅಥವಾ ಇನ್ನೂ ಒಂದಷ್ಟು ಡೆಡ್ ಲೈನ್ ಅನ್ನ ಕೊಡ್ತಾರಾ, ಹೀಗೆ ಕಾದು ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.